ಮುಂದಿನ ಕ್ಷೇತ್ರ ಅತಣಿ ಬಾರಿ ಕುತೂಹಲ ಲಕ್ಷ್ಮಣ ಸವದಿ ಅವರನ್ನ ಸೋಲ್ಸಿ ಮಹೇಶ್ ಕುಮಟಳ್ಳಿ ವಿಧಾನಸಭೆಗೆ ಬಂದಿದ್ರು ಹೌದು ರಮೇಶ್ ಜಾರಕಿಹೊಳಿ ಶಿಷ್ಯ ಜಾರಕಿಹೊಳಿ ಬ್ರದರ್ಸ್ ಕತ್ತಿ ಫ್ಯಾಮಿಲಿ ಈಗ ಒಂದ್ ರೀತಿಯ ರಾಜಕೀಯ ಒಂದು ಹುಕ್ಕೇರಿ ಪ್ರಕಾಶ್ ಹುಕ್ಕೇರಿ ಅವರು ಬೌಂಡ್ರಿ ಹಾಕೊಂಡ್ರು ಒಂದಷ್ಟು ಜನ ಪಾಳೆಗಾರಿಗೆ ಲೈಕ್ ನಮ್ದಿದು ನಾವು ಹಿಂಗೆ ಅಂತ ಬಟ್ ಇಲ್ಲಿ ಸೌದಿ ಹೆಂಗೋ ಗ್ಯಾಪ್ ಅಲ್ಲಿ ಏನೋ ಮಾಡ್ಕೊಂಡು ಹೋಗ್ತಿದ್ರು ಬಟ್ ಅವ್ರು ಸೋತ್ರು ಮಹೇಶ್ ಕುಮಟಳ್ಳಿ ಗೆದ್ರು ಅವ್ರನ್ನ ಆಪರೇಷನ್ ಮಾಡಿ ಮತ್ತೆ ಜೆ ಬಿಜೆಪಿ ಗೆಲ್ಸ್ಕೊಂಡ್ರು ಹಿಂಗೆ ನಡೀತಾ ಇತೆ ಈ ಸರ್ ಕೂಡ ಲಕ್ಷ್ಮಣ್ ಸವದಿ ಹೆಸರಿದೆ ಬಟ್ ಮಹೇಶ್ ಕುಮಟಳ್ಳಿಗೆ ಮಿಸ್ ಮಾಡೋರು ರಮೇಶ್ ಜಾರಕಿಹೊಳಿ ಸುಮ್ನಿಲ್ಲ ರಮೇಶ್ ಜಾರಕಿಹೊಳಿ ಕೆಣಕ ಕೆಣಕಕ್ಕೆ ಯಾರು ಹೋಗಲ್ಲ ಈಗ ಸಾಕು ಅವ್ರಿಗೆ ಗೊತ್ತು ಹೆಂಗೇನ್ ಡ್ಯಾಮೇಜ್ ಆಗುತ್ತೆ ಅಂತ ರಮೇಶ್ ಜಾರಕಿಹೊಳಿ ಅವರ ಬೇನೆ ಬಿಜೆಪಿಯವ್ರನ್ನ ಕೆಣಕದ್ರೆ ಐದು ಐದಾರು ಸೀಟ್ ಡಮಾರ್ ಹೌದು ಡಮಾರ್ ಬಿಜೆಪಿಗೆ ಇಲ್ಲಿ ಬಿಜೆಪಿಯಿಂದ ಮಹೇಶ್ ಕುಮಟಳ್ಳಿ ಅಲಿ ಶಾಸಕರು ಹಾಗೆ ಎಕ್ಸ್ ಎಂ ಅಲಿ ಎಂ ಎಲ್ ಸಿ ಲಕ್ಷ್ಮಣ ಸವದಿ ಮಾಜಿ ಡಿ ಸಿ ಎಂ ಅವರ ಹೆಸರು ಕೇಳಿ ಬರ್ತಿದೆ ಕಾಂಗ್ರೆಸ್ ಇಂದ ಗಜಾನನ ಮಂಗ್ಸೂಳ್ಳಿ ಸದಾಶಿವ ಬುಟಾಳೆ ಶಿವ ಗುಡ್ಡಾಪುರ ದರಪ್ಪ ಟಕ್ಕಣ್ಣನವರ್ ಬಸು ಬುಟಾಳೆ ಬಸರಾಜ ಬಿಸರಕೊಪ್ಪ ಸಾಲು 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 ಆಕಾಂಕ್ಷಿಗಳು ಬಟ್ ಗಜಾನನ ಮಂಗ್ಸೂಳಿ ಸದಾಶಿವ ಬುಟ್ಟಾಳಿ ಇವರೇ ಒಂದು ಇದೆ ಲಕ್ಷ್ಮಣ ಸವದಿ ಹಾಗೇನೆ ಬಿಜೆಪಿ ಮಹೇಶ್ ಕುಮಟಹಳ್ಳಿ ಇವೆಲ್ಲದರ ಕಾರಣಕ್ಕೆ ಬಿಜೆಪಿ ಅಥಣಿಯಲ್ಲಿ ಮುನ್ನಡೆಯ ಭಾರಿ ಮುನ್ನಡೆಯನ್ನ ಕಾಯ್ದು ಕಾಯ್ಕೊಂಡಿದೆ ಮೊದಲಿಂದ ಹಂಗೆ ಇದೆ ಕಂಟಿನ್ಯೂ ಆಗ್ತಾ ಮನೆ ಮಂದಿಯೆಲ್ಲ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಆರು ತಿಂಗಳ ನಂತರ ಮಕ್ಕಳಿಗೆ ಯಾವ ಆಹಾರ ಕೊಡಬೇಕು ಅಂತ ತುಂಬಾ ಯೋಚನೆ ಮಾಡ್ತಿದಿರ ಹಾಗಾದ್ರೆ ಮಕ್ಕಳಿಗೆ ಮೊಳಕೆ ಕಟ್ಟಿದ ಧಾನ್ಯದಿಂದ ತಯಾರಾದ ಸರಿ ಹಿಟ್ಟು ಕೊಟ್ರೆ ನಿಮ್ ಮಕ್ಕಳು ದಷ್ಟಪುಷ್ಟವಾಗಿ ಬೆಳಿತಾರೆ ಆರೋಗ್ಯವಾಗಿರ್ತಾರೆ ತದಾ ನಗನಾಗ್ತಾ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ತಾಯಿ ಎದೆ ಹಾಲಿನ ಜೊತೆ ನಮ್ಮ ಜೀನಿ ಮೊಳಕೆ ಕಟ್ಟಿದ ಸರಿ ಇಟ್ಕೊಡಿ ಕೊಡಿ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ಅಂದ್ರೆ ಜೀನಿ ಸರಿ ಮಾತ್ರ ಎಲ್ಲಾ ಮೆಡಿಕಲ್ ಶಾಪ್ ಗಳಲ್ಲಿ ಜೀನಿ ಸರಿ ಹಿಟ್ಟು ಲಭ್ಯ ಅರ್ಧ ಕೆ ಜಿ ಚಿಕನ್ ಅರ್ಧ ಕೆಜಿ ನಾರ್ಕ್ ಚಟ್ಟಿನಾಡು ಬಿರಿಯಾನಿ ರೈಸ್ ಮಸಾಲ ಇದ್ರೆ ಇಪ್ಪತ್ತು ನಿಮಿಷದಲ್ಲಿ ಸೂಪರ್ ಆದ ಬಿರಿಯಾನಿ ರೆಡಿ ಆಗುತ್ತೆ ಈ ಕೂಡಲೇ ಕಾಲ್ ಮಾಡಿ ನಾರ್ಕ್ ಚಟಿನಾಡು ಬಿರಿಯಾನಿ ರೈಸ್ ಮಸಾಲಾ ಮನೆ ಬಾಗಿಲಿಗೆ ಡೆಲಿವರಿ ಕೊಡ್ತಾರೆ